ಸಮರ್ಥವಾಗಿ ಶಾಲಾ ಕಾಲೇಜ್ ಆರಂಭವಾಗಿರೋದನ್ನ ನಾವು ಗಮನಿಸಿಕೊಂಡು ಬಂದಿದ್ದೀವಿ ಇದೀಗ ಸಂಪೂರ್ಣವಾಗಿ ಶಾಲೆ ಶುರುವಾಗುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ ಯಾಕಂದ್ರೆ ಶಾಲೆಯನ್ನ ಆರಂಭ ಮಾಡೋ ಬಗ್ಗೆ ನಾಳೆ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳಲಾಗುತ್ತೆ 1ನೇ ತರಗತಿಯಿಂದ 8ನೇ ತರಗತಿ ಬಗ್ಗೆ ಶಿಕ್ಷಣ ಇಲಾಖೆ ಇದೀಗ ತರಗತಿಗಳನ್ನು ಸ್ಟಾರ್ಟ್ ಮಾಡಬೇಕಾ ಏನು ಅಂತ ಈ ಬಗ್ಗೆ ಮೀಟಿಂಗ್ ಅನ್ನು ಮಾಡುತ್ತೆ नाळे शिक्षण सचिवर नेतृत्वदल्लि ई बग्गे सभे आगुत्ते आरोग्य इलाखे अधिकारिगळु ईग कोरोना संख्येगळन्नु नावु नोड्ता इद्दीवि दिन कळेदंते आ पॉजिटिव संख्येगळु निधानवागि कडिमे आग्ता इदे सरि ईग 1ने तरगतियिंद 8ने तरगति शाले एनादरु आरंभ माडिद्रे एनु आगबहुदु मुंदिन साधक बाधकगळु ई बग्गे ईग आरोग्य इलाखेय तज्ञरु कूड ओंदिष्टु सलहे सूचनेगळन्नु कोड्तारे तज्ञर ऐने हेल्तर अधिकारी समालोचने इंपारटेंट आगते ना सभ्यत इडी राज्य चिंत है अदरलू पोषक मत मकलू ऐन ना शिक्षण इलाके निर्धार बरबूद शिक्षण सचिव यहा तीर्मान कईगढ़ अंत कुतूहल नोड़ता मार्च 1ने तारीख तरगति आरंभवंत तरगति वर्गू कूड़ा शाल आरंभ माड़ निटी ना महत्व सभे आगते अधिकारी अरदे अंदर ಏನೆಲ್ಲ ಆಗಬಹುದು ಇದರ ಸಾಧಕ ಬಾಧಕಗಳೇನು ಶಾಲೆ ಆರಂಭ ಮಾಡಿದ್ರೂ ಕೂಡ ತೀರಾ ಸಣ್ಣ ಮಕ್ಕಳನ್ನ ಶಾಲೆಗೆ ಕರೆಸಿದ್ರೆ ಈ ಕೊರೋನಾ ಮಾರ್ಗಸೂಚಿಗಳು ಏನಿದೆ ಮತ್ತೆ ಈ ಸೋಶಿಯಲ್ ಡಿಸ್ಟೆನ್ಸ್ ಏನಿದೆ ಅದನ್ನೆಲ್ಲ ಮೇಂಟೇನ್ ಮಾಡೋದಕ್ಕೆ ಮಕ್ಕಳಿಂದ ಸಾಧ್ಯನ ಶಾಲೆಯಲ್ಲಿ ಆ ಫೆಸಿಲಿಟೀಸ್ ಎಲ್ಲ ಸಿಗುತ್ತಾ ಇವೆಲ್ಲ ಆಂಗಲ್ ನಿಂದಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಸೋ ತಜ್ಞರು ಮತ್ತೆ ಅಧಿಕಾರಿಗಳು ಇವಾಗ ಒಂದು ಮಹತ್ವದ ಸಮಾಲೋಚನೆಯನ್ನ ನಾಳೆ ಮಾಡುತ್ತಾರೆ ಶಿಕ್ಷಣ ಸಚಿವರ ಜೊತೆಯಲ್ಲಿ ಸೋ ಅವರು ಏನೆಲ್ಲ ಫೀಡ್‌ಬ್ಯಾಕ್ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾಳೆ ಒಂದರಿಂದ 8ನೇ ತರಗತಿಯ ಒಂದು ಭವಿಷ್ಯ ಏನಿದೆ ಅದು ನಿರ್ಧಾರ ಆಗುತ್ತೆ ಸೋ ಇವಾಗ ಹಂತ ಹಂತವಾಗಿ ಏನು ಶಾಲಾ ಕಾಲೇಜ್ ಆರಂಭವಾಗಿದೆ ಸದ್ಯಕಂತೂ ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆಗಳಂತ ಇಲ್ಲಿ ತನಕ ಕಂಡು ಬಂದಿಲ್ಲ ಹಾಗಾಗಿ ಒಂದರಿಂದ 8ನೇ ತರಗತಿ ವರೆಗೂ ಕೂಡ ಶಾಲೆಯನ್ನ ಆರಂಭ ಮಾಡುವಂತ ಸಾಧ್ಯತೆಗಳಿದೆ ಅದು ಮಾರ್ಚ್ 1ನೇ ತಾರೀಕಿನಿಂದ ಈ ತರಗತಿಗಳು ಆರಂಭ ಆದರೂ ಕೂಡ ಆಶ್ಚರ್ಯ ಇಲ್ಲ ಬಹುಶಃ ಮೊದಲ ಹಂತವಾಗಿ 6ನೇ ತರಗತಿಯಿಂದ 8ನೇ ತರಗತಿ ವರೆಗೂ ಕೂಡ ಶಾಲೆಯನ್ನ ಆರಂಭ ಮಾಡುವಂತ ಚಾನ್ಸಸ್ ಇರಬಹುದು ಅದಾದ ಮೇಲೆ ತೀರಾ ಸಣ್ಣ ಮಕ್ಕಳನ್ನ ತರಗತಿಗಳಿಗೆ ಅಂದ್ರೆ ಅಟೆಂಡ್ ಮಾಡೋಕೆ ಶಾಲೆಗೆ ಕರೆಸುವಂತ ಚಾನ್ಸಸ್ ಇರಬಹುದು ಸೋ ಇವೆಲ್ಲವೂ ಕೂಡ ನಾಳಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ शिक्षण तज्ञर गीता रामानुजम नम जो ने संपर्क जॉयन आगे मैडम नमस्कार कार्यक्रम के स्वागत निम्हे सो इवग हंत हंत तरगति स्टार्ट आगे 9ರಿಂದ 12ನೇ तरगति तनक तुम मेजर समस्या अंत तनक ऐन कंडु बंदिल्ल बहुश तरगति अंदर 1ರಿಂದ 8ನೇ तरगति तनक स्टार्ट चांसस् आगे ना सभे आगते हंत मकलन कर्सबू अंतरा शिक्षण तज्ञर और हर आमेल मतड़ोण इवग 1ರಿಂದ 8ನೇ तरगति वर्गू कूड़ा शाले आरंभ मोदे सरकार ना महत्व सभ्य करदे अरे शिक्षण इलाके तज्ञरबू जो आरोग्य इलाके तज्ञरबू अधिकारी समालोचने शिक्षण सचिव कूड़ा सदर्भली अरे इवग पोषकरलू कूड़ा सहजवा आतंक इतने तीरा सण मकलन कल्सद्रे शाले ಈ ಕೊರೋನಾ ಅನ್ನೋದು ಅವರಿಗೆ ಬೇಗ ಅಟ್ಯಾಕ್ ಆಗಿಬಿಡುತ್ತೇನೋ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಕೆಲವೊಂದು ಸಂದರ್ಭದಲ್ಲಿ ಯಾಕಂದ್ರೆ ಇವಾಗ ತುಂಬಾ ದಿನಗಳ ಆದಮೇಲೆ ಶಾಲೆಗೆ ಹೋಗ್ತಾರೆ ಅಂದ್ರೆ ಫ್ರೆಂಡ್ಸ್ ಎಲ್ಲಾ ಸಿಗ್ತಾರೆ ಅನ್ನೋ ಖುಷಿಯಲ್ಲಿ ಇರ್ತಾರೆ ಫಿಸಿಕಲ್ ಡಿಸ್ಟೆನ್ಸ್ ಎಲ್ಲಾ ಮರೆತು ಬಿಡ್ತಾರೆ ಇಂತದೆಲ್ಲ ಆತಂಕ ಇದ್ದೇ ಇರುತ್ತೆ ಒಂದು ಬಾರಿ ಕೊರೋನಾ ತುತ್ತಾದ್ರೆ ಇನ್ ಫ್ಯೂಚರ್ ಏನೇನು ಸಮಸ್ಯೆ ಆಗುತ್ತೆ ಏನೋ ಆರೋಗ್ಯದ ಮೇಲೆ ಈ ತರದೆಲ್ಲ ಪೋಷಕರು ಯೋಚನೆ ಮಾಡಿರ್ತಾರೆ ಒಂದು ಆತಂಕ ಇದ್ದೇ ಇರುತ್ತೆ ಇವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಶಿಕ್ಷಣ ತಜ್ಞರಾಗಿರುವಂತ ಗೀತಾ ಅವರು ಇದ್ದರು ಗೀತಾ ಅವರೇ ನಾವು ಹೇಳ್ತಾ ಇದ್ದೆ ಇವಾಗ ಹಂತ ಹಂತವಾಗಿ ಏನು ಶಾಲೆ ಕಾಲೇಜ್ ಆರಂಭವಾಗಿದೆ ಸೋ ಫಾರ್ ಏನು ಮೇಜರ್ ಸಮಸ್ಯೆ ಅಂತ ಕಂಡು ಬಂದಿಲ್ಲ ಹಾಗಾಗಿ ಈಗ 1ನೇ ತರಗತಿಯಿಂದ 8ನೇ ತರಗತಿ ತನಕ ಆರಂಭ ಮಾಡಬಹುದು ಅಂತೀರಾ ಈ ಹಂತದಲ್ಲಿ
ಅಲ್ಲ ಈಗ 1ನೇ ತರಗತಿಯಿಂದ 8ನೇ ತರಗತಿ ಮಾಡೋದು ಸ್ವಲ್ಪ ಅಷ್ಟು ಸರಿ ಇಲ್ಲ ಇಷ್ಟು ಬೇಗ ಅಂತ ನನಗೆ ಅನಿಸ್ತಾ ಇದೆ ಈಗಾಗಲೇ 1 ವರ್ಷ ಕಳೆದೋಗಿದೆ ಆಮೇಲೆ ತಾಯಿ ತಂದೆನಲ್ಲಿ ಇನ್ನು ಅಂತ ಒಂದು ಇದು ಬಂದಿಲ್ಲ ಅವರಿಗೆ ಧೈರ್ಯ ಬಂದಿಲ್ಲ ಮಕ್ಕಳನ್ನ ಕಳಿಸಬೇಕು ಅನ್ನೋದು ಈಗ ನಾವು 9th ಮತ್ತೆ 10th ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿದೀವಲ್ಲ ಅಲ್ಲೂ ಕೆಲವು ಮಕ್ಕಳನ್ನ ಅವರು ಕಳಿಸಿಲ್ಲ ಇನ್ನೂನು ಇನ್ನು ಅವರು ಕಳಿಸಕ್ಕೆ ಅವರು ತಯಾರಿಲ್ಲ ಆದರೆ ಇಲ್ಲಿ ಕಲಿಕೆ ವಿಷಯ ಬಂದಾಗ ಈಗ ಪರೀಕ್ಷೆ ಮಾಡಬೇಕು ಮತ್ತೆ ಅವರನ್ನ ಮತ್ತೆ ಮುಂದಿನ ತರಗತಿಗೆ ಅವರನ್ನ ಕೊಂಡೊಯ್ಯಬೇಕು ಇದನ್ನೆಲ್ಲ ನೋಡಿದಾಗ ಅವರು ಬರಬೇಕು ಅಂತ ಅನ್ಸಿದ್ರು ಕೂಡ ಸ್ವಲ್ಪ ನಾವು ಇದನ್ನ ಬೇರೆ ರೀತಿಯಲ್ಲಿ ನೋಡಬೇಕಾಗುತ್ತೆ ಒಂದನೇ ತರಗತಿಯಿಂದ ಅಂತೂ ಖಂಡಿತ ಇವಾಗ ಬೇಡ ಅನ್ಸುತ್ತೆ ನನ್ನ ಪ್ರಕಾರ ಆರು ಏಳು ಎಂಟು ಈಗ ಶುರು ಮಾಡಿ ನಂತರ ಆ ಮಕ್ಕಳಿಗೆ ಈ ವರ್ಷ ಬೇಡ ಅನ್ಸುತ್ತೆ ನನಗೆ ಹೇಗಿದ್ರು ಇವಾಗ ಸಿ ಬಿ ಎಸ್ ಇ ಪ್ರಕಾರ ಏಪ್ರಿಲ್ ಫಸ್ಟ್ ಇಂದಾನೆ ಈ ವರ್ಷ ಶುರು ಆಗ್ಬೇಕು ಸಮ್ಮರ್ ಹಾಲಿಡೇಸ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದನ್ನೇ ನಾವು ಸ್ಟೇಟ್ ಅಲ್ಲೂ ಫಾಲೋ ಮಾಡ್ತೀವಿ ಅಂತ ನನಗನ್ನಿಸ್ತಾ ಇದೆ ಅಥವಾ ಇನ್ನ ಸ್ವಲ್ಪ ಡಿಲೇ ಆಗಿ ಮಾಡಿದ್ರು ಮಾಡಬಹುದು ಐದು ಮತ್ತೆ ಆ 5ನೇ ಕ್ಲಾಸ್ ತನಕ ನನಗನ್ಸುತ್ತೆ ಬೇಡ ಅನ್ಸುತ್ತೆ ಎಂಟನೇ ಕ್ಲಾಸ್ ಆರು ಏಳು ಎಂಟು ಇದನ್ನ ನಾವು ಇವಾಗ ಗಮನಕ್ಕೆ ತಗೋಬಹುದು ಅದನ್ನ ತಗೊಂಡು ಹೇಗ್ ನಡೆಯುತ್ತೆ ಅಂತ ಅಲ್ಲೂ ಕೂಡ ಎಲ್ಲಾ ಮಕ್ಕಳು ಬರಲ್ಲ ಮತ್ತೆ ಆನ್ಲೈನ್ ಆಫ್ಲೈನ್ ಅನ್ನೋದು ಎರಡೂ ಪಾಪ ಟೀಚರ್ಸ್ ಹೊಣೆ ಆಗ್ತಾ ಇದೆ ಆಮೇಲೆ ಇನ್ನೊಂದು ನೀವು ಇವಾಗ ಸ್ಟಾರ್ಟ್ ಮಾಡಿ ಬೇಡ ಅನ್ನಲ್ಲ ಎಲ್ಲರೂ ಕಳಿಸ್ಲಿಲ್ಲ ಅಂತಂದ್ರೆ ಈಗ ಬಸ್ ಹೇಗ್ ಪ್ರೊವೈಡ್ ಮಾಡೋದು ಸಂಸ್ಥೆಗಳು ಟೀಚರ್ಸ್ ಎರಡು ಕಡೆನು ಹೇಗ್ ಪಾಠ ಮಾಡೋದು ಪರೀಕ್ಷೆ ಮಾಡ್ಬೇಕಾದ್ರೆ ಇವಾಗ ಪರೀಕ್ಷೆ ಸಂದರ್ಭ ಇದು ಮಾರ್ಚ್ ಬಂದಿದ್ ಫೆಬ್ರವರಿ ಮಾರ್ಚ್ ಅಂದಿದ ತಕ್ಷಣ ಈಗ ಪರೀಕ್ಷೆಗಳೆಲ್ಲ ಮಾಡ್ಬೇಕಾಗತ್ತೆ ಮುಂದಿನ ತರಗತಿಗೆ ಹೋಗ್ಬೇಕಾಗತ್ತೆ ಆದ್ರಿಂದ ಇದೆಲ್ಲ ಮಾಡ್ಬೇಕಾದ್ರೆ ಆನ್ಲೈನು ಮಾಡಿ ಆಫ್ಲೈನು ಮಾಡಿ ಅಂತ ಅಂದಾಗ ಇದೆಲ್ಲ ಸ್ವಲ್ಪ ಗೊಂದಲ ಆಗುತ್ತೆ ನನ್ಗೇನನ್ಸುತ್ತೆ ಅಂತಂದ್ರೆ ಈಗ ಮಾರ್ಚ್ ತನಕ ಇದನ್ನ ಹೀಗೆ ಆನ್ಲೈನ್ ಕಂಟಿನ್ಯೂ ಮಾಡಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಟರ್ಮ್ ಸ್ಟಾರ್ಟ್ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಮತ್ತೆ ಇನ್ನೇನಾದ್ರು ಎಡವಟ್ಟಾಗಿ ಮಕ್ಕಳಿಗೆ ಅರ್ಧಂಬರ್ಧ ಮನೆಗೆ ವಾಪಸ್ ಕರ್ಕೊಳ್ಳೋಂಗ ಆಗ್ಬಾರ್ದು ಈಗ ಮತ್ತೆ ಏನೋ ಕೆಲವು ಸುದ್ದಿಗಳು ನಿಮ್ಮ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ ಮತ್ತೆ ಏನೋ ಒಂದು ರೀತಿಯಲ್ಲಿ ಬರುವಂತ ಒಂದು ಸುಳಿವಿದೆ ಅಂತ ಕಡಿಮೆ ಆಗ್ತಾ ಇರೋದು ಅನ್ನೋದು ಎಷ್ಟು ನಿಜಾನೋ ಅದು ಹೊರಟೋಗಿದೆ ಅನ್ನೋದು ಅಷ್ಟೇ ನಿಜ ಅಲ್ಲ ಅಲ್ವಾ ಎಲ್ಲೋ ಒಂದ್ ಕಡೆ ಹೇಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಕೊರೋನಾ ಯಾವ ಸಂದರ್ಭದಲ್ಲಿ ಅದು ಬರುತ್ತೆ ನಾನು ನಿನ್ನೆ ಇವತ್ತು ಆನ್ಲೈನ್ ಪರೀಕ್ಷೆಗೆ ಒಬ್ರು ಪೇರೆಂಟ್ಸ್ ಹೇಳ್ತಾ ಇದ್ರು ಇಲ್ಲ ನಾನ್ ಕಳಿಸಲ್ಲ ಯಾಕೆಂದ್ರೆ ನನ್ಗಿರೋದು ಒಂದ್ ಮಗುನೆ ಆನ್ಲೈನ್ ಅಲ್ಲಿ ಪರೀಕ್ಷೆ ಕೊಟ್ರೆ ಕೊಡಿ ಇಲ್ದವರೆ ಬೇಡ ಆ ಮಗು ಮುಂದಿನ ತರಗತಿಗೆ ಹೋಗದೆ ಇದ್ರು ಪರವಾಗಿಲ್ಲ ಅಂತಂದ್ರು ತಾಯಿ ತಂದೆ ಆತಂಕನ ನಾವು ತಳ್ಳಿ ಹಾಕಕ್ ಆಗಲ್ಲ ಹಾಗಂತ ಮಕ್ಕಳ ಜವಾಬ್ದಾರಿನ ಸರ್ಕಾರ ತಗೊಳ್ತೀನಿ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ ಸರ್ಕಾರ ಹೇಗ್ ತಗೊಳಕ್ ಸಾಧ್ಯ ಪಾಪ ಅಥವಾ ಸಂಸ್ಥೆಗಳು ಹೇಗೆ ಹೌದು ನಾವೆಲ್ಲ ಸರಿ ಮಾಡಿ ಕಳಿಸ್ತೀವಿ ಅಂತ ಹೇಳಕ್ಕೂ ಆಗಲ್ಲ ಯಾಕೆಂದ್ರೆ ಮಕ್ಕಳ ಭವಿಷ್ಯ ನೋಡಿ ಮಕ್ಕಳೇ ಅವ್ರಿಗೆ ಆಸ್ತಿ ಆ ಮಕ್ಳಿಗೆ ಏನಾರ ಆದ್ರೆ ಅನ್ನೋ ಒಂದು ಆತಂಕ ಇನ್ನೂ ಪೇರೆಂಟ್ಸ್ ಅಲ್ಲಿ ಹೋಗಿಲ್ಲ ಅವ್ರಿಗೆ ಅಲ್ಲಿ ಓಡಾಡ್ತಾರೆ ಇಲ್ಲಿ ಓಡಾಡ್ತಾರೆ ಅದೆಲ್ಲ ಅಂತೆ ಕಂತೆ ಪುರಾಣಗಳು ಬೇಡ ಬಟ್ ಗೀತಾ ಮೇಡಮ್ ಒಂದು ಮೇಜರ್ ಆಗಿ ಇವಾಗ ಪೋಷಕರನ್ನ ಕಾಡ್ತಿರೋದು ನೀವ್ ಹೇಳ್ದಂಗೆ ಮಕ್ಕಳ ಆರೋಗ್ಯ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಜನ ಪೇರೆಂಟ್ಸ್ ಹೇಳ್ತಿರೋದು ಒಂದ್ ವರ್ಷ ಶೈಕ್ಷಣಿಕವಾಗಿ ವೇಸ್ಟ್ ಆದ್ರೂ ಪರವಾಗಿಲ್ಲ ನಾವು ಮುಂದಿನ ವರ್ಷ ಕಳಿಸಿದ್ರು ಪರವಾಗಿಲ್ಲ ಸ್ಕೂಲಿಗೆ ಮಾತ್ರ ಕಳಿಸಲ್ಲ ಅಂತ ಹೇಳ್ತಿದ್ದಾರೆ ಓದೋದನ್ನ ಮರ್ತು ಬಿಡ್ತಾ ಇದಾರ ಮಕ್ಕಳು ಅಂತ ಆ ಬಗ್ಗೆ ನಿಮ್ ಹತ್ರ ಮಾತಾಡ್ತೀನಿ ಇನ್ನು ಶಾಲೆ ಆರಂಭ ಆದ್ರೆ ಮಕ್ಕಳನ್ನ ಕಳಿಸ್ತೀರಾ ಪೋಷಕರೇ ನಿಮ್ಮ ಮಕ್ಕಳು ಎಷ್ಟು ಸೇಫ್ ಅನ್ನಿಸ್ತಾ ಇದೆ ನೀವು ಕೂಡ ಕರೆ ಮಾಡಿ ನ್ಯೂಸ್ 18 ಜೊತೆ ನಿಮ್ಮ ಅಭಿಪ್ರಾಯವನ್ನ ನೀವು ಹಂಚಿಕೊಳ್ಬಹುದು ಶೇರ್ ಮಾಡ್ಕೊಳ್ಬಹುದು ನಮ್ಮ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ ನಾವು ಈಗ ಒಂದ್ ವೇಳೆ 1ರಿಂದ 8ನೇ ತರಗತಿ ತನಕ ಶಾಲೆಗಳು ಆರಂಭ ಆದ್ರೆ ಪೋಷಕರಾಗಿ ನೀವು ರೆಡಿ ಇದ್ದೀರಾ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಆ ಬಗ್ಗೆ ನಾಳೆ ಒಂದು ಮಹತ್ವದ ನಿರ್ಧಾರ ಆಗುತ್ತೆ ಸೊ ಆ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಶೇರ್ ಮಾಡಬಹುದು ನಾವು ಸರ್ಕಾರಕ್ಕೆ ಅದನ್ನ ತಲುಪಿಸೋ ಕೆಲಸ ಮಾಡ್ತೀವಿ ಉಮೇಶ್ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸ್ಬಿಡೋಣ ಉಮೇಶ್ ಅವರೇ ಹೇಳಿ ಸರ್ ನಿಮ್ಮ ಒಪಿನಿಯನ್ ಮೇಡಮ್ ನಮಸ್ತೆ ನನ್ನ ಹೆಸರು ಉಮೇಶ್ ಗದ್ಗಿನಮಠ ಅಂತ ಹೇಳಿ ಮೇಡಮ್ ಓಕೆ ಮೇಡಮ್ ಕುಂದಗೋಳ ತಾಲೂಕು ಗುಡಿಗೆರೆಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್ ನಾನು ಫೈನ್ ಸರ್ ಹೇಳಿ ಅಂದ್ರೆ ಈಗ 1ರಿಂದ 8ನೇ ತರಗತಿ ಸೂಕ್ತ ಸಮಯನ ಇದು ಶಾಲೆ ಆರಂಭ ಮಾಡೋದಕ್ಕೆ ಏನಂತೀರಾ ಮೇಡಮ್ ಗ್ರಾಮೀಣ ಮಟ್ಟದಲ್ಲಿ ಈಗಾಗಲೇ ಮಕ್ಕಳು ಸಿಕ್ಕಾಪಟ್ಟೆ ಎಜುಕೇಶನ್ ಇಂದ ಹಿಂದೆ ಉಳಿದ್ಬಿಟ್ಟಿದ್ದಾರೆ ಮೇಡಮ್ ಇವಾಗ ಜಸ್ಟ್ ನಾನು ಒಂದ್ ಊರಿಂದ ಬರ್ತಾ ಇದ್ದೆ ಮಕ್ಳೆಲ್ಲ ಹತ್ತಿ ಬಿಡ್ಸಕ್ಕೆ ಹೊಲದಲ್ಲಿದ್ದಾರೆ ಕೆಲವು ಮಕ್ಳು ಸೈಕಲ್ ತಗೊಂಡು ಖಾಲಿ ಊರಲ್ಲೆಲ್ಲ ತೀರ್ಸ್ತಾ ಇದ್ದಾರೆ ಮೇಡಮ್ ಆಮೇಲೆ ಈಗ ಆನ್ಲೈನ್ ಕ್ಲಾಸಿಂದು ಈಗ ಎಫೆಕ್ಟಿವ್ ಏನಾಗಿದೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಪಾಪ ಆಶಾ ಕಾರ್ಯಕರ್ತರ ಮಕ್ಕಳಿದ್ದಾರೆ ಆಮೇಲೆ ಡೈಲಿ ನಮ್ಮಲ್ಲಿ ಟ್ರೈನ್ ಬಂದಾಗಿರೋದಕ್ಕೆ ಕೆಳಮಟ್ಟದ ಒಂದಿಷ್ಟು ಅಂದ್ರೆ ಎಕನಾಮಿಕಲಿ
ಸ್ವಲ್ಪ ಕಡಿಮೆ ಇದ್ದಂತ ಪೇರೆಂಟ್ಸ್ ಹುಬ್ಳಿ ಅದೆಲ್ಲ ನಿಯರೆಸ್ಟ್ ಪ್ಲೇಸಸ್ ಗೆ ಹೋಗಿ ದುಡಿಯೋರು ಕೈಗಳು ಕೂಡ ಮುರಿದಿದ್ರಿಂದ ಕೆಲವು ದಿನಗಳ ಹಿಂದೆ ಮೊಬೈಲ್ ಅನ್ನ ಹೆಂಗೋ ಮಾಡಿ ಕೊಡಿಸಿದ್ದಾರೆ ಮೇಡಂ. ಬಟ್ ಮೊಬೈಲ್ ಗೆ ಅಡಾಪ್ಟ್ ಆದ ಮಕ್ಕಳು ಇವತ್ತು ಭೌತಿಕವಾಗಿ ತರಗತಿಗಳನ್ನ ಪ್ರಾರಂಭ ಮಾಡಿದ್ರು. 10 ರಿಂದ 1 ಗಂಟೆವರೆಗೂ ಕೂಡ ಇದ್ರು ಕೂಡ ಮಕ್ಕಳು ಅಲ್ಲಿ ಬಂದು ತರಗತಿಯಲ್ಲಿ ಕೂತ್ರು ಕೂಡ ಆ ಒಂದು ಗೀಳು ಮೊಬೈಲ್ ಗೀಳಿಗೆ ಅಡಾಪ್ಟ್ ಆಗಿಬಿಟ್ಟಿವೆ ಮೇಡಂ. ಇದರಿಂದ ಮಕ್ಕಳಿನ ಹೊರಗಡೆ ತರುವಂತ ಒಂದು ಮೆಥಡೇ ಗೊತ್ತಾಗ್ತಾ ಇಲ್ಲ. ಪೇರೆಂಟ್ಸ್ ಯಾವ ರೀತಿ ಮಾಡ್ಬೇಕು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಈಗ ಟೀಚರ್ಸ್ ಹೇಳೋದೇ ಬೇರೆ ಆಗುತ್ತೆ. ಟೀಚರ್ಸ್ ಅವರು ಶಂಕದಿಂದ ಬಂದ್ರೆ ತೀರ್ಥ ಅಂತಾರಲ್ಲ ಆ ರೀತಿ ಇಲ್ಲಮ್ಮ ನಮ್ ಮಿಸ್ ಹೇಳಿದ್ದೆ ಕರೆಕ್ಟ್ ಅವರು ಟೀಚರ್ಸ್ ಏನ್ ಹೇಳ್ತಾರೆ ಅದಕ್ಕೆ ಅಡಾಪ್ಟ್ ಆಗ್ತಾರೆ. ಈಗ ನಾವು ಕೂತ್ಕೊಂಡು ಎಷ್ಟೇ ಹೇಳಿದ್ರು ಕೂಡ ಮಕ್ಕಳು ಅದನ್ನ ಒಪ್ಪಲ್ಲ ಮೇಡಮ್. ನೀವ್ ಹೇಳಿದ್ದು ಒಂದ್ ಪಾಯಿಂಟ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ನಾವೇ ತುಂಬಾ ಸಲ ತೋರಿಸಿದ್ವಿ. ಯಾಕಂದ್ರೆ ಈ ನಾರ್ತ್ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ತಾ ಇದಾರೆ, ಮಕ್ಕಳನ್ನು ಕೂಡ ತಮ್ ಜೊತೆ ಕೂಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ಮತ್ತೊಬ್ರು ಕಾಲರ್ ಆಡಿದ್ದಾರೆ ಸಾಕ್ಷಿ ಅಂತ. ಸಾಕ್ಷಿ ಅವರೇ ನಮಸ್ಕಾರ, ಹೇಳಿ ನಿಮ್ಮ ಒಪಿನಿಯನ್. ಸ್ಕೂಲ್ ಅಂದ್ರೆ 1ರಿಂದ 8ನೇ ತರಗತಿ ತನಕ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬಹುದಾ? ಹಾ ಮಾಡ್ಬೇಕು. ನಾನು ಸ್ಟೂಡೆಂಟ್ 8th ಕ್ಲಾಸ್ ಇಂದ. ಓಕೆ. ಯಾಕಂದ್ರೆ ನಮ್ಗೆ ಆನ್ಲೈನ್ ಕ್ಲಾಸ್ ಇಂತ ಎಫೆಕ್ಟ್ ಅಂತೂ ಬಹಳ ಇದೆ. ಅರ್ಥ ಆಗುತ್ತೆ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ಟೀಚರ್ಸ್ ಪಾಠ ಮಾಡಿದ್ದು? ಹಾ ನಮ್ಗೆ, ಆದ್ರೆ ಸ್ಕೂಲ್ ನಲ್ಲಿ ಇರೋಷ್ಟು ಇಲ್ಲಿ ಅರ್ಥ ಆಗ್ತಿಲ್ಲ. ಆನ್ಲೈನ್ ಕ್ಲಾಸ್ ಎಫೆಕ್ಟಿವ್ನೆಸ್ ಆಗಿ ಇಲ್ಲ ಆನ್ಲೈನ್ ಕ್ಲಾಸಸ್ ಅಲ್ವಾ? ಹಾ ಹೌದು. ಅಂದ್ರೆ ಈಗ ನಿಮ್ ಪೇರೆಂಟ್ಸ್ ಎಲ್ಲ ಒಪ್ಕೊಳ್ತಾರ ಅಕಸ್ಮಾತ್ ಸರ್ಕಾರ ನಾಳೆ ಡಿಸೈಡ್ ಮಾಡಿ March 1ನೇ ತಾರೀಕಿಂದ ಬರ್ಬೇಕು ಅಂತಂದ್ರೆ? ಹಾ ನಮ್ ಪೇರೆಂಟ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ನಾವು ಅವಾಗಲೇ ಕಳ್ಸೋಣ ಅಂತ ರೆಡಿ ಇದ್ದಾರೆ. ಫೈನ್, ನೋಡೋಣ ಸಾಕ್ಷಿ ನಾಳೆ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ ಏನ್ ಡಿಸೈಡ್ ಮಾಡುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದಕ್ಕೆ. ಗೀತಾ ಮೇಡಮ್, ಈಗ ಇಬ್ರು ಕಾಲರ್ಸ್ ನಾವು ಮಾತಾಡ್ತಿದ್ವಿ, ಒಬ್ರು ಸಾರ್ವಜನಿಕರು ಮತ್ತೊಬ್ರು ಸ್ಟೂಡೆಂಟ್. ಅಂದ್ರೆ ಅವ್ರ ಒಪಿನಿಯನ್ ಇಲ್ಲ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಲಿ ಅಂತ ಅವ್ರು ಹೇಳ್ತಾ ಇದಾರೆ. ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದಾರೆ ಸ್ಟೂಡೆಂಟ್ಸ್ ಕೂಡ, ಅದು ಆನ್ಲೈನ್ ಕ್ಲಾಸಸ್ ಅಲ್ಲಿ. ಮತ್ತೆ ಪೇರೆಂಟ್ಸ್ ಆರ್ಥಿಕವಾಗಿ ಯಾರೆಲ್ಲ ಪಾಪ ಸಂಕಷ್ಟದಲ್ಲಿದ್ದಾರೆ ಅವರು ಕೂಲಿ ಮಾಡಕ್ ಕರ್ಕೊಂಡು ಹೋಗ್ತಾ ಇದಾರೆ. ಬಹುಶಃ ಮಕ್ಳು ಎಲ್ಲವನ್ನು ಮರ್ತು ಬಿಟ್ಟಿರ್ತಾರೆ ಈ ಹಂತದಲ್ಲಿ, ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಮಾಡ್ಲಿ ಅಂತ ಅವ್ರು ಹೇಳ್ತಿರೋದು. ಅಲ್ಲ ಪಾಪ, ಈ ಸಮಸ್ಯೆ ನಾವು ಇಲ್ಲ ಅಂತ ಹೇಳಲ್ಲ. ಇವಾಗ ಹರಸಾಹಸ ಮಾಡ್ಬೇಕಾಗತ್ತೆ, ಸಿಂಹ ಸಾಹಸ ಮಾಡ್ಬೇಕಾಗತ್ತೆ. ಇವಾಗ ಮಕ್ಕಳನ್ನ ವಾಪಸ್ಸು ನಾವು ಕಲಿವಿಕೆ ವಾತಾವರಣ ತರಕ್ಕೆ ಇವಾಗ ಶುರು ಮಾಡಿದ್ರು ಅಷ್ಟೇ, ಇನ್ನ 15 ದಿವಸ ಬಿಟ್ಕೊಂಡು ಶುರು ಮಾಡಿದ್ರು ಅಷ್ಟೇ, ಇನ್ನ 1 ತಿಂಗಳು ಬಿಟ್ಕೊಂಡು ಶುರು ಮಾಡಿದ್ರು ಅಷ್ಟೇನೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಇವಾಗ ಇಷ್ಟು ದಿವಸ ಆಯ್ತು. ಇವಾಗ ನಾನ್ ಹೇಳೋದು, ಈ ಆನ್ಯುವಲ್ ಇಯರ್ ಅಂತ ಏನ್ ತಗೊಳ್ತಾ ಇದೀವಿ, ಈಗ ಮಾರ್ಚ್ಗೆ ಮುಗಿಬೇಕು. ಮಾರ್ಚ್ಗೆ ಅದು ಲೋಯರ್ ಕ್ಲಾಸಸ್ ನಲ್ಲಿ ಪರೀಕ್ಷೆನೆ ಇವಾಗ ಮುಖ್ಯವಾಗಿ ನಡೀತಾ ಇದೆ. ಇವಾಗ ಏನೇನ್ ಕ್ಲಾಸಸ್ ಎಲ್ಲ ಮುಗೀತು ಅಂತ ಸುಮಾರು ಸಂಸ್ಥೆಗಳು ಹೇಳ್ತಾ ಇದ್ದಾರೆ, ಪರೀಕ್ಷೆಗೆ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದೀವಿ ಅಂತಾರೆ. ಈ ಸಂದರ್ಭದಲ್ಲಿ ಮಕ್ಕಳನ್ನ ಶಾಲೆ ಕರೆಸಿ ಪಾಠ ಮಾಡ್ತಾರ ಅಥವಾ ಎಲ್ಲಾ ಮಕ್ಕಳು ಬರ್ತಾರ? ಆಮೇಲೆ ಎಲ್ಲಾ ಮಕ್ಕಳು ಒಂದೊಂದು ದಿಕ್ಕಿಂದ ಮಕ್ಕಳು ಬರ್ಬೇಕಾದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್, ಮತ್ತೆ ಇವ್ರು ಚಿಕ್ಕ ಮಕ್ಕಳು ಇವ್ರನ್ನ ಹಾಗೆ ಬಸ್ ಅಲ್ಲಿ ಹತ್ಕೊಂಡು ಬನ್ನಿ ಅಂತ. ಈಗ PU ಮಕ್ಕಳಿಗೆ ಮಾಡ್ದಂಗ ನಾವು ಮಾಡಕ್ ಆಗಲ್ಲ, ಡಿಗ್ರಿ ಮಕ್ಕಳಿಗೆ ಮಾಡ್ದಂಗ ಮಾಡಕ್ ಆಗಲ್ಲ. 10th ಸ್ಟ್ಯಾಂಡರ್ಡ್ ದೊಡ್ಡವರು ಬಂದ್ರು, ಅವ್ರು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿದ್ದಾರೆ, ಏನು ಅಂತ ಅಂಟುವರ್ಡ್ ಇನ್ಸಿಡೆಂಟ್ ಏನು ಆಗಿಲ್ಲ, ದೈವವಶಾತ್ ಎಲ್ಲರೂ ಚೆನ್ನಾಗಿದ್ದಾರೆ, ಮಕ್ಕಳು ಹಾಗೆ ಇರ್ಲಿ. ಆದ್ರೆ ಈಗ ಮುಂದಕ್ಕೆ ನಾವು ಇವರೆಲ್ಲ ಚಿಕ್ಕ ಮಕ್ಕಳು, ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ತಾಯಿ ತಂದೆಗಳು ಬಹಳ ಸೆನ್ಸಿಟಿವ್ ಆಗಿರ್ತಾರೆ. ಇವಾಗ ಹೇಳ್ತಾರೆ ಮಕ್ಕಳು ಹಾಳಾಗ್ತಾರೆ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ. ಅಕಸ್ಮಾತ್ ಬಂದು ಅವ್ರಿಗೆ ಏನಾದ್ರೂ ಆಯ್ತು ಅಂತಂದಾಗ ಅವಾಗ ಅವ್ರಿಗನ್ಸುತ್ತೆ, ಅಯ್ಯೋ ನಾವು ಆರೋಗ್ಯನೇ ಮೊದಲು ಅಂತ ಹೇಳ್ಬೇಕಿತ್ತು ಅಂತ. ಅವರು ಗೊಂದಲದಲ್ಲಿದ್ದಾರೆ, ಅದು ಅವ್ರ ತಪ್ಪೂನು ಇಲ್ಲ. ಯಾಕಂದ್ರೆ ಮಕ್ಳೀಗ ಪರಿಪೂರ್ಣವಾಗಿ, ನಾನು ಇವಾಗ ವಾಪಸ್ ಬಂದಿದಾರಲ್ಲ ನಾ 10th ಮತ್ತೆ 1st PU ಕೂಡ, ಈವನ್ ಸೀನಿಯರ್ ಮಕ್ಕಳು ಕೂಡ ಏನು ಎಷ್ಟು ಕಲ್ತಿದ್ದಾರೆ ಅಂತ ನೋಡಿದ್ರೆ ಬಹುಶಃ ಅವ್ರು ಕಲಿಬೇಕಾಗಿದ್ದರಲ್ಲಿ 1/4 ಕಲ್ತಿದ್ದಾರೆ, ಹಾಫ್ ಕೂಡ ಇಲ್ಲ. ಆನ್ಲೈನ್ ಕ್ಲಾಸಸ್ ಇಟ್ ಇಸ್ ನಾಟ್ ದಟ್ ಇಫೆಕ್ಟಿವ್, ಇಟ್ ಕೆನ್ ನಾಟ್ ಬಿ ಇಫೆಕ್ಟಿವ್ ಅಂಡ್ ವಿಚ್ ವಿ ಆರ್ ನಾಟ್ ಯೂಸ್ ಟು. ಇನ್ನು ಓವರ್ ಅ ಪೀರಿಯಡ್ ಡಿಜಿಟಲ್ ಎಜುಕೇಶನ್ ಅಂತ ಆದಾಗ ಮುಂದೆ ಮಕ್ಕಳು ಅದಕ್ಕೆ ಅದಾಗಿ ಅಡಿಕ್ಟ್ ಆಗಿ ಅದೇ ಸರಿ ಹೋಗ್ಬೋದೇನೋ. ಬಟ್ ಇವಾಗ ಸದ್ಯಕ್ಕೆ ನಾವು ಸೀನಿಯರ್ ಕ್ಲಾಸಸ್ ಬೇಕಾದ್ರೆ ನಾವು ಒಂದು ಟ್ರಯಲ್ ಅಂತ ಅಂದ್ಬಿಟ್ಟು 7-8 ಶುರು ಮಾಡ್ಬೋದು, 6-7-8. ಬಟ್ 1-5 ನನಗನ್ಸುತ್ತೆ ಬೇಡ ಅನ್ಸುತ್ತೆ ಈಗ ಸದ್ಯಕ್ಕೆ. ಆ ಮಕ್ಕಳದ್ ಈ ವರ್ಷ ಪೂರ್ತಿ ಆಗೋಗ್ಲಿ, ಮುಂದಿನ ವರ್ಷದ ಅಂದ್ರೆ ಏಪ್ರಿಲ್ ಮಧ್ಯದಲ್ಲೋ April 1st or April 15th ಆನ್ಯುವಲ್ ಇಯರ್ ಶುರು ಆಗುತ್ತೆ. ಆ ಸಂದರ್ಭದಲ್ಲಿ ಮಕ್ಕಳು ವಾಪಸ್ ಬಂದ್ರೆ ಸ್ವಲ್ಪ ಎಡವಟ್ಟೆಲ್ಲ ನಿಲ್ಲುತ್ತೆ ಅಂತ ನನ್ನ ಪ್ರಕಾರ. ಇದು ಆರೋಗ್ಯ ಪಾಯಿಂಟ್ ಆಫ್ ವ್ಯೂ ಇಂದಾನು ಹೌದು, ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದಾನು ಹೌದು, ಟ್ರಾನ್ಸ್ಪೋರ್ಟ್ ಪಾಯಿಂಟ್ ಆಫ್ ವ್ಯೂ. ಆ ಒಂದು ಟ್ರಾನ್ಸ್ಪೋರ್ಟ್ ದುಡ್ಡು ಕೊಡ್ಬೇಕು, ಇವಾಗ ಪೋಷಕರಿಗೆ ಹೆಚ್ಚು ಬರ್ಡನ್ ಆಗಲ್ವಮ್ಮ? ಈಗ
ಒಂದು ಬಸ್ ಓಡಬೇಕು ಅಂದ್ರೆ 35 ಜನ ಇದ್ರೇನೆ ಅಷ್ಟು ದುಡ್ಡು ಕೊಡಬೇಕಾಗುತ್ತೆ. ಈಗ ಅದು ಕೊಡಕ್ ಆಗುತ್ತಾ? ಎಲ್ಲಾ ಮಕ್ಕಳು ಅವರ ತಂದೆ ತಾಯಿ ಮೇಲೆ ಹಾಕಬೇಕಾಗುತ್ತೆ. ತಂದೆ ತಾಯಿ ಹಾಗೆ ಸಂಪರ್ಕದಲ್ಲಿ ಪೇರೆಂಟ್ಸ್ ಏನ್ ಹೇಳ್ತಾರೆ ಪಬ್ಲಿಕ್ ಒಪಿನಿಯನ್ ಕೂಡ ನಾವು ಪಡ್ಕೊಳ್ಳೋಣ. ಈಗ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ 1 ರಿಂದ 5ನೇ ಕ್ಲಾಸ್ ತನಕ ತರಗತಿಯನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡೋದು ಬೇಡ. ಒಂದು ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ. ಬೇಕಾದ್ರೆ 6ರಿಂದ 8ನೇ ತರಗತಿ ತನಕ ಸ್ಟಾರ್ಟ್ ಮಾಡ್ಲಿ ಅಂತ ಶಿಕ್ಷಣ ತಜ್ಞರು ತಮ್ಮ ಒಪಿನಿಯನ್ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ನ್ಯೂಸ್ 18 ಒಂದು ಅವಕಾಶವನ್ನ ಕೊಡ್ತಾ ಇದೆ, ನೀವು ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ಅದನ್ನ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಹೇಳಬಹುದು. ಒಂದು ಬ್ರೇಕ್ ಆಗ್ತಾ